ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ವಿಷ್ಣುವರ್ಧನ್ ಸರ್ ಹಾಗೂ ಮತ್ತು ಉಪೇಂದ್ರ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವಾಗ ವಿಡಿಯೋ ಶುರು ಮಾಡೋಣ. ನಿನ್ನೆ ಮೊನ್ನೆ ಆರ್ ಚಂದ್ರು ಅವರು ಒಂದು ಉಪೇಂದ್ರ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಒಂದು ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡ್ತೀನಿ ಕಬ್ಜಾ ಸಿನಿಮಾದು ಅಂತ ಒಂದು ಅನೌನ್ಸ್ ಮಾಡಿದರು. ಬಟ್ ಆದರೆ ಅದು ಕಾನ್ಸೆಪ್ಟ್ ಒಂದು ಅಂದರೆ ನಮ್ಮದು ಸೆಟ್ಟಲ್ಲಿ ಏನು ವರ್ಕ್ ಮಾಡ್ತಾ ಇದೀವಿ ಆ ಸೆಟ್ದು ಒಂದು ಕಾನ್ಸೆಪ್ಟ್ ಮೋಷನ್ ಪೋಸ್ಟರ್ ಆಗಿರುತ್ತೆ ಅಂತ ಹೇಳಿದರು. ಬಟ್ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಏನೋ ಬಿಟ್ಟಿದ್ರೇನೋ, ಬಟ್ ಅದೊಂದು ಓನ್ಲಿ ಉಪೇಂದ್ರ ಸರ್ ಮಾತ್ರ ಬಿಟ್ಟಿದ್ರು, ಅದು ಫೋಟೋಶೂಟ್ ಮಾಡಿದ್ದು ಒಂದು ಮೋಷನ್ ಪೋಸ್ಟರ್ ಮಾತ್ರ ಬಿಟ್ಟಿದೆ. ಬಟ್ ಆದರೆ ಈ ಒಂದು ಸೆಟ್ಟಲ್ಲಿ ಏನೇನು ಇರುತ್ತೆ ಅಂತ ಒಂದು ಕಾನ್ಸೆಪ್ಟಾಗಿ ಅಂದರೆ ನ್ಯಾಚುರಲಾಗಿ ಸೆಟ್ಟಲ್ಲಿ ತೆಗಿರೋ ಶೂಟ್ದೊಂದು ಮೋಷನ್ ಪೋಸ್ಟರ್ ಅಲ್ಲ ಇದು. ಬಟ್ ಆದರೆ ಒಂದು ಕಾನ್ಸೆಪ್ಟ್ ಸೆಟ್ ಏನಿದೆ ಆ ಥರದ್ದೊಂದು ಮೋಷನ್ ಪೋಸ್ಟರ್ನ ಬಿಡ್ತೀನಿ ಅಂತ ಹೇಳಿದರು. ಸೊ ಅದೇ ರೀತಿ ಇವತ್ತು ನಮ್ಮ ಉಪ್ಪಿ ಸರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಒಂದು ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಐ ಥಿಂಕ್ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ ಒಂದು ಎರಡು ಮೂರು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿರೋದ್ರಿಂದ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಆದರೆ ನಾನು ಕೂಡ ನೋಡಿದೆ ಇವತ್ತು ರಿಲೀಸ್ ಆದಂಥ ಮೋಷನ್ ಪೋಸ್ಟರ್ ಕೂಡ ಒಂದು ಮಟ್ಟಕ್ಕೆ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿ ಜಿ ಎಮ್ ಏನಿದೆ ಅದು ಕೂಡ ಒಂದು ಸ್ವಲ್ಪ ಚೆನ್ನಾಗಿದೆ. ಬಟ್ ಅದ್ರ ಬದಲು ಬಿಟ್ಟಿದ್ದಾರೆ ಒಂದು ಹಳೆ ಪೋಸ್ಟರ್ಗಳಿಗೆ ಹೋಲಿಸ್ಕೊಂಡ್ರೆ ಏನೋ ಸ್ವಲ್ಪ ಹೊಸತನ ಕಾಣಿಸ್ತಿದೆ. ಯಾಕಂದರೆ ಇದು ಫೋಟೋಶೂಟ್ದಲ್ಲ, ಬಟ್ ಇದು ಸಿನಿಮಾದಲ್ಲಿ ಇರೋವಂಥ ಒಂದು ಉಪ್ಪಿಸರ್ ಲುಕ್ ಏನಿದೆ ಅದನ್ನೇ ಒಂದು ತೋರಿಸುತ್ತೆ. ಬಟ್ ಆದರೆ ಒಂದು ಚಿಕ್ಕದಾಗಿ ಮೇಕಿಂಗ್ ವೀಡಿಯೋನೋ ಅಥವಾ ಏನಾದರೂ ಒಂದು ಚಿಕ್ಕದಾಗಿ ಬಿಡ್ಬೋದಿತ್ತು ಅಂತ ಅನಿಸುತ್ತೆ ಶೂಟ್ ಮಾಡಿರೋದ್ರಲ್ಲಿ. ಬಟ್ ಆದರೆ ಬಿಟ್ಟಿಲ್ಲ, ತೊಂದರೆ ಇಲ್ಲ, ಉಪ್ಪಿಸರ್ ಬರ್ಡೇಗೆ ಅದೊಂದು ಬಿಟ್ಟಿದ್ದಾರೆ, ಹೋಗಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ನನಗೇನೋ ಒಂದು ಇಷ್ಟ ಆಯಿತು. ಬಟ್ ಹಾಗೆ ವಿಡಿಯೋದಲ್ಲಿ ನೀವು ಆ ವಿಡಿಯೋ ಮೋಷನ್ ಪೋಸ್ಟರ್ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಒಂದು ಎರಡು ಮೂರು ಡೀಟೇಲ್ಸ್ ಸಿಗುತ್ತೆ. ಇನ್ನು ಸಿನಿಮಾ ಬಂದುಬಿಟ್ಟು 2022ಗೆ ರಿಲೀಸ್ ಆಗ್ತಾ ಇದೆ ಅಂತ ಅದರಲ್ಲಿ ಹೇಳಿದರೆ, ಡೇಟು ಮಂತು ಏನು ಕೊಟ್ಟಿಲ್ಲ. ಬಟ್ ಆದರೆ 2022ಗೆ ರಿಲೀಸ್ ಅಂತ ಹೇಳ್ತಿದ್ರೆ ಎಲ್ಲ ಸಿನಿಮಾ ತಂಡದವರು ಅದೇ ಹೇಳ್ತಿದ್ದಾರೆ. ಯಾಕಂದರೆ ಕೋವಿಡ್ ಸಿಚುವೇಶನ್ ನೋಡ್ಬಿಟ್ಟು ಲಾಕ್ಡೌನ್ ಅಂತಿದ್ದು ನೋಡ್ಬಿಟ್ಟು ಡೇಟ್ ಅದು ಮಾಡ್ತಾರೆ, ಇಲ್ಲ 2023ಗೂ ಹೋದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆದರೆ ಇನ್ನೊಂದು ದೊಡ್ಡ ಒಂದು ಅಪ್ಡೇಟ್ ಏನಂತಂದರೆ ಆ ಸಿನಿಮಾ ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ದೀಪಾವಳಿಗೆ ಟೀಸರ್ನ ಬಿಡ್ತಾರಂತೆ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಟೀಸರ್ ರಿಲೀಸಿಂಗ್ ಆನ್ ದಿವಾಲಿ ಅಂತ ಹಾಕಿದ್ದಾರೆ. ಇದೊಂದು ಚಿಕ್ಕ ಅಪ್ಡೇಟ್ ಗೊತ್ತಿಲ್ಲ, ಅದು ಟೀಸರ್ ಆದರೂ ಒಂದು ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡಾಗಿ ಅನ್ನೋದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಮೋಷನ್ ಪೋಸ್ಟರ್ ಥರ ಎರಡು ಮೂರು ಮಾಡೋದು ಬಿಡೋದು ಬದಲು ಟೀಸರ್ನ ಇನ್ನೇನು ಒಂದು ಒಂದೂವರೆ ತಿಂಗಳು ಇರ್ಬೋದೇನೋ ದೀಪಾವಳಿಗೆ. ಸೊ ದೀಪಾವಳಿಗೆ ಟೀಸರ್ ಬರುತ್ತೆ ಈ ವಿಡಿಯೋಸಲ್ಲಿ ಸಿಕ್ಕಿರೋದ್ರಲ್ಲಿ. ಇದೊಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು. ಸದ್ಯಕ್ಕೆ ಮಾಹಿತಿ ಇಷ್ಟಿದೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ, ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ